ನಮಸ್ಕಾರ, ನನ್ನ ಹೆಸರು ರಮೇಶ್ ಅಡಿಗ ಅಂತ. ಉಳ್ತೂರು ಗ್ರಾಮದಲ್ಲಿ ವಾಸವಾಗಿದ್ದೇನೆ. ಸಾರ್ವಜನಿಕ ಹಿತರಕ್ಷಣೆಗೋಸ್ಕರವಾಗಿ ಹಾಗೂ ಹಿತದೃಷ್ಟಿಗೋಸ್ಕರವಾಗಿ ಹಾಗೂ ದೇಶಾಭಿಮಾನಕ್ಕೋಸ್ಕರವಾಗಿ ಈ ಕೊರೋನಾ ಭೀತಿಯ ಹಿನ್ನೆಲೆಯಲ್ಲಿ ನಮ್ಮಲ್ಲಿರ್ತಕ್ಕಂತಹ ಉಳ್ತೂರು ಕಾಂಪ್ಲೆಕ್ಸ್ ಕಟ್ಟಡದಲ್ಲಿ ಇರ್ತಕ್ಕಂತಹ ಬಾಡಿಗೆದಾರರಿಗೆ ಒಂದು ತಿಂಗಳ ಬಾಡಿಗೆ ಮನ್ನವನ್ನು ಮಾಡುವುದಾಗಿ ನಾವು ಆಲೋಚನೆ ಮಾಡಿದ್ದೇವೆ. ಅದೇ ಪ್ರಕಾರವಾಗಿ ಪರಿಸ್ಥಿತಿ ಮುಂದುವರೆದರೂ ಕೂಡ ಇದನ್ನೇ ಮುಂದುವರಿಸ್ಕೊಂಡು ಹೋಗುವಂತಹ ವ್ಯವಸ್ಥೆಯನ್ನು ಆಲೋಚಿಸ್ತಾ ಇದ್ದೇವೆ. ಎಲ್ಲ ಉದ್ಯಮದವರಿಗೂ ಅವರಿಗೆ ಆದಂತಹ ನಿರೀಕ್ಷಿತ ವ್ಯಾಪಾರಗಳು ಆದರೆ ಮಾತ್ರ ಅವರಿಗೆ ಅವರದ್ದೇ ಆದಂತಹ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಇಲ್ಲಂತ ಹೇಳಿದ್ರೆ ಭಾರಿ ಕಷ್ಟ ಆಗ್ತದೆ. ಮನೆಯಲ್ಲೇ ಕೂತ್ಕೊಂಡು ನಾವು ಪ್ರತಿ ಸತಿ ಬಾಡಿಗೆ ಕೇಳ್ತಾ ಇದ್ದರೆ ಅದು ಸರಿಯಾದ ವ್ಯವಸ್ಥೆ ಅಂತ ಅನಿಸ್ಲಿಕ್ಕಿಲ್ಲ. ಅದಕ್ಕೋಸ್ಕರವಾಗಿ ಅವರಿಗೂ ಕೂಡ ಉತ್ತಮವಾದಂತಹ ವ್ಯವಸ್ಥೆ ಆಗಲಿಕ್ಕೋಸ್ಕರವಾಗಿ ಅವರಿಗೂ ಸಂತೋಷ ಆಗಲಿಕ್ಕೋಸ್ಕರವಾಗಿ ಅವರ ಬಾಡಿಗೆಗಳನ್ನು ಮನ್ನಾ ಮಾಡುವುದಾಗಿ ನಿರ್ಧರಿಸ್ತಾ ಇದ್ದೇವೆ. ಅದೇ ಪ್ರಕಾರವಾಗಿ ಇದೇ ರೀತಿಯಲ್ಲಿ ಎಲ್ಲ ಕಟ್ಟಡ ಮಾಲೀಕರು ಕೂಡ ಇದೇ ಥರ ವ್ಯವಸ್ಥೆಯನ್ನು ಮಾಡಿದರೆ ದೇಶಕ್ಕೆ ಒಂದು ಸಣ್ಣದಾದಂತಹ ಅಳಿಲು ಸೇವೆ ಮಾಡಿದಂತಹ ಒಂದು ಸಂತೋಷ ಎನ್ನುವಂತಹದ್ದು ನಮಗೆ ಸಿಗ್ತದೆ. ಎಲ್ಲರೂ ಇದೇ ಥರ ಮಾಡಿದರೆ ದೇಶಕ್ಕೆ ಒಳ್ಳೆಯದಾಗ್ತದೆ ಅನ್ನುವಂತಹದ್ದು ನಮ್ಮ ಅಭಿಪ್ರಾಯ. ಹಾಗೆ ಈ ಒಂದು ಕಟ್ಟಡಗಳ ಬಾಡಿಗೆ ಮನ್ನಾ ಮಾಡುವಂತಹ ವಿಚಾರಕ್ಕೆ ನನಗೆ ಸ್ಫೂರ್ತಿ ನಮ್ಮ ಅಣ್ಣನಾಗಿರ್ತಕ್ಕಂತಹ ವೆಂಕಟೇಶ್ ಅವರು ಅಡಿಗೆ ಇವರಿಂದ ಅವರು ಸಲಹೆಯನ್ನು ಸೂಚಿಸಿದರು. ನಾನು ಅದೇ ಪ್ರಕಾರವಾಗಿ ಮುಂದುವರೆದೆ. ಅವರ ಸಲಹೆ ಮೇರೆಗೆ ಮುಂದುವರೆದಿದ್ದರಿಂದ ಈ ಎಲ್ಲ ವ್ಯವಸ್ಥೆಗಳು ಸಾಂಗವಾಗಿ ನೆರವೇರ್ತಾ ಇದೆ. ಅದೇ ಪ್ರಕಾರವಾಗಿ ದೇಶಕ್ಕೆ ಬಂದಿರತಕ್ಕಂತಹ ಹಾಗೂ ರಾಷ್ಟ್ರಕ್ಕೆ ಬಂದಿರತಕ್ಕಂತಹ ವ್ಯಾಧಿಯ ನಿವಾರಣೆಗೋಸ್ಕರವಾಗಿ ಭಗವಂತನ ಮೊರೆ ಹೋಗಿದ್ದೇವೆ. ಅದೇ ಪ್ರಕಾರವಾಗಿ ಶ್ರೀ ಮಹಾಲಿಂಗೇಶ್ವರ ಸಾನ್ನಿಧ್ಯದಲ್ಲಿ ಈಗ ಮಹಾಮೃತ್ಯುಂಜಯ ಹೋಮವನ್ನು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇದ್ದೇವೆ. ಆ ಭಗವಂತ ಬಂದಿರತಕ್ಕಂತಹ ಆತಂಕಗಳನ್ನೆಲ್ಲವನ್ನು ದೂರೀಕರಿಸಿ ಎಲ್ಲ ಜನರು ಆರೋಗ್ಯವಾದಂತಹ ಪರಿಪೂರ್ಣವಾದಂತಹ ಜೀವನ ನಡೆಸುವ ಹಾಗೆ ಆ ಮಹಾಲಿಂಗೇಶ್ವರ ಅನುಗ್ರಹ ಮಾಡಬೇಕು. ಹಾಗೂ ಬಂದಿರತಕ್ಕಂತಹ ಜನರಿಗೆ ಬಂದಿರತಕ್ಕಂತಹ ಮೃತ್ಯುದೋಷ ಏನಿದೆ ಅಂತಹ ಮೃತ್ಯುದೋಷ ಎಲ್ಲವೂ ಕೂಡ ಇವತ್ತಿನ ದಿನ ಮಾಡ್ತಕ್ಕಂತಹ ಈ ಒಂದು ಮಹಾಮೃತ್ಯುಂಜಯ ಹೋಮದಿಂದ ನಿವಾರಣೆಯಾಗಿ ಸಪ್ತವಿಧವಾದಂತಹ ಮೃತ್ಯುಗಳು ಎಲ್ಲವೂ ನಿವಾರಣೆಯಾಗಿ ಉತ್ತಮವಾದಂತಹ ಆರೋಗ್ಯ ಪರಿಪೂರ್ಣವಾದಂತಹ ಜೀವನ ಎಲ್ಲರಿಗೂ ಪ್ರಾಪ್ತಿಯಾಗಲಿ ಅಂತ ಇವತ್ತಿನ ದಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಹಾಮೃತ್ಯುಂಜಯ ಹೋಮ ಕೂಡ ಮಾಡ್ತಾ ಇದ್ದೇವೆ.